ಸೊ ಇವತ್ತು ಸಂಡೇ ನಮ್ಮದೊಂದು ರೈಡ್ ಇದೆ. ನಮ್ಮ ಫ್ರೆಂಡ್ ಬಂದಿದ್ದಾರೆ ಆಮೀರ್ ಅಂತ. ಸೊ ನಿಮಗೆ ಗೊತ್ತಿರಬೇಕು, ಶಿವಮೊಗ್ಗದವರು. ಸೊ ಆಮೀರ್ ಬೆಳಗ್ಗೆ 6:45ಗೆ ಬಿಟ್ಬಿಟ್ಟು ಇಲ್ಲಿ 7:00ವರೆಗೆ ಬಂದುಬಿಟ್ಟಿದ್ದಾರೆ. ನಮ್ಮ ವಿನಿ ಅಯಾನು 6:00ವರೆಗೆ ಬಿಡ್ತೀನಿ ಅಂತ ಹೋಗ್ಬಿಟ್ಟು 7:00ವರೆಗೆ ಬಿಟ್ಟಿದ್ದಾರೆ. ಅವ್ರು ಇವಾಗ ಬರ್ತಾಯಿದ್ದಾರೆ. ಸೊ ನಾನು ಅಷ್ಟೇ ಲೇಟ್ ಆಗುತ್ತೆ ಅಂತ ಹೋಗ್ಬಿಟ್ಟು ನಾವಿಲ್ಲೇ ಮನೆ ಹತ್ರ ಇದ್ದು ಇಲ್ಲಿ ನಮ್ಮ ಲಿಮಿಟೆಡ್ ಎಡಿಷನ್ C800 ಬಂದಿದೆ. ಇವಾಗ ಹೋಗ್ಬಿಟ್ಟು ನಾವು ಸಿಮ್ಮನ್ನು ಎತ್ಕೊಂಡ್ಬರ್ಬೇಕು. ಆಮೇಲೆ ನಾವು ಇಲ್ಲಿಂದ ಮೇನ್ ರೋಡ್ಗೆ ಹೋಗಬೇಕು. ಅಲ್ಲಿ ನಮಗೆ ವಿನಿ ಮತ್ತು ಅಯಾನು ಜಾಯ್ನ್ ಆಗ್ತಾರೆ. ಆಮೇಲೆ ಅಲ್ಲಿಂದ ಎಲ್ಲಿ ಹೋಗಬೇಕು ಅಂತ ದೇವರನೇ ಯಾರಂದ್ರೆ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಅಲ್ಲಿ ಸಿಗ್ತೀವಿ ಅಂತ ಒಂದು ಗೊತ್ತಿದೆ ಅವ್ರಿಗೆ. ಅಲ್ಲಿವರೆಗೂ ಒಂದು ರೈಡ್ ಆಗ್ಬಿಟ್ಟಿರ್ತದೆ. ನಾವು ಅದಾದಮೇಲೆ ನೋಡ್ಬೇಕು ಎಲ್ಲಿ ರೈಡ್ ಮಾಡಬೇಕು ಏನು ಅಂತ ಆಗ್ಬಿಟ್ಟು. ಸೊ ಫಸ್ಟ್ ಹೋಗ್ಬಿಟ್ಟು ಗಾಡಿ ಎತ್ಕೊಂಬರೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DCDS ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಫ್ರೆಂಡು ಆಮೀರ್ ಬಂದಿದ್ದಾರೆ. ಅದಾದಮೇಲೆ ಅಯಾನ್ ಮತ್ತು ವಿನಯ್ನೂ ಕೂಡ ಬಂದಿದ್ದಾರೆ. ಬಟ್ ಅವರು ಅಲ್ಲಿ ಕಾಫಿ ಡೇ ಇದೆ, ಒಂದು ಕಾಮತ್ ಅಂತ ಇದೆ ಇಲ್ಲಿ ರಾಣೆಬೆನ್ನೂರಿಂದ ಹಾವೇರಿ ಹೋಗೋ ರೋಡಲ್ಲಿ ಒಂದು ಕಾಫಿ ಡೇ ಇದೆ. ಸೊ ಆ ಕಾಫಿ ಡೇ ಹತ್ರ ಇದ್ದಾರೆ. ಸೊ ನಮ್ಮ ಆಮೀರ್ ಅವ್ರು ನೋಡಿ Z800ಅಲ್ಲಿ ಬಂದಿದ್ದಾರೆ. ಕ್ರೇಜಿ ಆಗಿದೆ. ಒಟ್ಟಿನಲ್ಲಿ ಇವತ್ತಂತೂ ಒಂದು ಒಳ್ಳೆ ಮಜಾ ಇರುತ್ತೆ. ಲಾಸ್ಟು ರೈಡ್ ಮಾಡಿಕೊಂಡು ಬರ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಒದ್ದೆಯಾಗಿ ಗಲೀಜೆಲ್ಲ ಆಗೋಗ್ಬಿಟ್ಟಿತ್ತು ಗಾಡಿ ಫುಲ್ಲು. ಇಲ್ಲಿ ಸರ್ಕಸ್ ಇದೆ, ಅಪೋಲೋ ಸರ್ಕಸ್ ಅಂತ. ಸಾಯಂಕಾಲ 7 ಗಂಟೆ ಶೋಗೆ ಹೋಗ್ಬೇಕು. ಬಟ್ ಇಲ್ಲಾಗಲೇ 4 ದಿನದಿಂದ ಸಿಕ್ಕಾಪಟ್ಟೆ ಮಳೆ. ರಾಣೆಬೆನ್ನೂರಲ್ಲಂತೂ ಓ ತೂಫಾನ್ ಅಂತಲೇ ಬರ್ತಾಯಿತ್ತು ಹಾಕ್ಕೊಂಡಂಗೆ. ಮೇನ್ ರೋಡ್ ಕಡೆ ಹೋಗ್ಬಿಟ್ಟು ಸಿಗೋಣ. ಅವ್ರ ಮುಂಚೆ ನಾವು ಶಿವಮೊಗ್ಗ ಬಂದಾಗ ಅದರಲ್ಲಿ ರೇಸ್ ಫಿಟ್ ಇತ್ತು 800ಅಲ್ಲಿ. ಇವಾಗ ಆ್ಯಕ್ರ್ ಹಾಕ್ಸಿದ್ದಾರೆ. ಸಖತ್ ಸೂದಿಂಗ್ ಆಗಿದೆ ಸೌಂಡ್ ಮಾತ್ರ. ಇಲ್ಲಿ ಇಂಡಿಯನ್ ಆಯಿಲ್ ಇದೆ, ಸ್ವಲ್ಪ ಫ್ಯೂಲ್ ಅಪ್ ಮಾಡ್ಕೊಂಡು ಹೋಗ್ಬಿಡೋಣ. ಪ್ರಾಬಬ್ಲಿ ಇಲ್ಲಿ 95 ಇಲ್ಲ, ಎಕ್ಸ್ಟ್ರಾ ಪವರ್ ಇದೆ ಅಷ್ಟೇ. ಮೇನ್ ರೋಡ್ಗೆ ಹೋಗೋಣ. ನಾರ್ಮಲ್ ಇದೆ, 95 ಹಾಕ್ಸ್ಬೇಕು. ನಿಮ್ದು ಓಡತ್ತಾ ಇನ್ನೂ? ನಾನು ನೋಡ್ತೀನಿ, ಓಡತ್ತೆ. ನಡ್ರಿ ಹೋಗೋಣ. ಹೋದ್ರ ಅವರು? ಹಾಂ, ನಡ್ರಿ ಹೋಗೋಣ. ಅದು ಫುಲ್ ಎಂಟಿ. ಏನು ಹಿಂಗೆ ಟ್ರಾಫಿಕಲ್ಲು ಅವೆಲ್ಲ ಏನಿಲ್ಲ, ಫುಲ್ ಎಂಟಿ. ಇದು ಬೆಸ್ಟ್ ಸ್ಟ್ರೆಚ್ಚು ಆ್ಯಕ್ಚುಲಿ ಕರ್ನಾಟಕದಲ್ಲಿ. ಇದು ಈ ರೋಡ್ ಏನಿದೆಯಲ್ಲ, ಇಲ್ಲಿ ನಿಮಗೆ ವಿಸಿಬಿಲಿಟಿನೂ ಸಕ್ಕದಾಗಿರುತ್ತೆ. ಆ ವಿಸಿಬಿಲಿಟಿ ಜೊತೆ ಆ ರೋಡಿಗಷ್ಟೇ ಸಕ್ಕದಾಗಿದೆ. ನಾವಲ್ಲಿ ಒಂದು 95 ಸಿಗ್ತದ ಅಂತ ಅಂದ್ಕೊಂಡ್ವಿ. ಆದರೆ ಪವರ್ ಇತ್ತಲ್ಲಿ. 95ನೇ ಹುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಹಂಗೆ ಎಷ್ಟು ಮಸ್ತ್. 5 ನಿಮಿಷ ಆಗಲ್ಲ ಇಲ್ಲಿ ಬರೋಕ್ಕೆ. ಸೊ ಸುಮಾರು ಒಂದು 4 ಕಿಲೋಮೀಟ್ರ್ ಇದೆ ಮನೆಯಿಂದ, ಅದಕ್ಕಿಂತ ಕಮ್ಮಿನೇ ಇದೆ ಇದು ಇಲ್ಲಿ ಮೇನ್ ರೋಡ್ಗೆ. ನಾವು ಸ್ವಲ್ಪ ಮುಂದೆ ಹೋಗಿ ಫ್ಲೈಬೇ ಹೊಡೆಯೋದ ನೋಟು. ನೋಡಿ ಅದರದ್ದೊಂದು ಕೇಳಿಸೋಣ ಇವಾಗ. ಹೆವಿ ಸ್ಮೂತ್ ಇದೆ ನೋಡಿ, ಕ್ರೇಜಿ ಸ್ಮೂತ್ ಇದೆ ಇದು, ಮಸ್ತ್. ಬನ್ನಿ, ನಮ್ಮ ಅಯಾನಿಂದ ಒಂದು SP ಬಂದಿರತ್ತಲ್ಲಿ. ಓಕೆ, ಬಿಡೋಣ. ಬರಲಿ ಇನ್ನೊಂದು ಸರಿ ಹೋಗೋಣ. ಬಟ್ ರೋಡಂತೂ ಕ್ರೇಜಿ ಆಗಿದೆ, ಇದು ಬೆಸ್ಟ್ ರೋಡು. ಇಲ್ಲಿ ನೋಡಿ ಅಲ್ಲಿವರೆಗೂ ವಿಸಿಬಿಲಿಟಿ ಹಂಗೆ ಇದೆ. ಇಲ್ಲೊಂದು ಡಿವೈಡರ್ ಇದೆ ಅಂತ, ಸಾರಿ ಡಿವೈಡರ್ ಅಂತಂದರೆ ಇಲ್ಲೊಂದು ಜಾಯ್ನಿಂಗ್ ಇದೆ ಕ್ರಾಸಿಂಗಲ್ಲಿ. ಓಕೆ ಅಕ್ಕಣ ಕೈ ಮಾಡಿದ್ದ ಏನೋ ಕಾಫಿ ಡೇ ಇಲ್ಲೇ ಇದೆ, ಅದು ಹತ್ರನೇ ಇದೆ ಅದು ಕಾಫಿ ಡೇ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಮಜಾ ಇದೆ ಇವತ್ತು ರೈಡ್ಗಂತೂ. ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ, ಥ್ಯಾಂಕ್ ಯು ಮಾಸ. ಇವತ್ತು ಒಂದು ಸ್ವಲ್ಪ ಅಪ್ಪ ಅಮ್ಮ ಜೊತೆ ಇರಬೇಕಾಗಿತ್ತು, ಅದಕ್ಕೋಸ್ಕರ. ಆಮೇಲೆ ಡೌನ್ 4 ಮೇಲೆ ಇರಬೇಕಲ್ಲಿ, ಅಲ್ಲಿ ಹಂಗಂಗೆ ಡೌನ್ ಮಾಡಬಾರ್ದು ಇಲ್ಲಿ. ಅದನ್ನು ಇದರಿಂದ ಎಲ್ಲೋ ಕಾಮತ್ತಿದೆ, ನನಗೂ ಗೊತ್ತಿಲ್ಲ ಎಲ್ಲಿದೆ ಅಂತ. ಕಾಕೋಳ ಬ್ಯಾಡ್ಗೆ ಯಾರಿಗಾರ ಮೆಣಸಿನ್ಕಾಯಿ ಏನಾರ ಬೇಕಾ ಅಂತ ಎಲ್ಲರೂ ಹಾಕ್ಕೊಳಕ್ಕ ಬೇಡ ಓಲೆ. ಓಕೆ ನಮ್ಮ ದುಬೈ ರಿಟರ್ನ್ಸ್, ದುಬೈ ಬಾಬು ಬಂದವ್ರೆ. ಕನ್ನಡ ಕುಚ್ ಬೋಲ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾಳೆ ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಸೆಂಟೆನ್ಸ್ ಎಕ್ಸ್ಟ್ರಾ ಬರ್ತದೆ. ಇವತ್ತು ಫೋನ್ ಮಾಡೋಣ, ಹಂಗೆ ಫುಲ್ಲು ಕನ್ನಡದಲ್ಲಿ ಮಾತಾಡ್ಸೋಣ. ಎಲ್ಲಿದ್ದಾರಾ? ಹೌದು ಹೌದು ಹೌದು, ನಮ್ಮ ಹೌದು ಒಬ್ರು ಮಿಸ್ ಆಗ್ಬಿಟ್ಟವ್ರು ಇವತ್ತು. ಬಟ್ ಅವರು ನೆಕ್ಸ್ಟ್ ಟೈಮ್ ಬರ್ತಾರೆ ಹೌದು ಅಂತ ಹೇಳಿ ನಾವೆಲ್ಲ ಕಾಟಿಸೋದು ನಮ್ಮ ಮಂದರಿಗೆ. ಯಾರೋ ಒಂದು 5-6 ಜನ ಕಮೆಂಟ್ ಮಾಡಿದ್ರಿ ಏನೇನು ತಿಂತೀರಿ ತೋರಿಸಿ ಅಂತ. ಇಡ್ಲಿ ತಿಂತೀವಿ ನಾವು. ಅರ್ಥ ಅಯಾನ್ ಮಾತ್ರ ಸ್ಪೆಷಲ್. ತು ದುಬೈ ಕಾ ಕುಚ್ ಖಾತಾ ಕ್ಯಾ? ಮಂದರು, ಅಭಿ ಮತ್ತೆ ರಾಕಿ ಒಬ್ರು ಮಿಸ್. ಇದಕ್ಕೇನು ಇದು ಹಾಕ್ಬಿಟ್ಟು ಏನಿನ ವಜೆ ಆಗತ್ತಿಲ್ಲ? ಏ ಇದು ಚಲೋ ಐತಲ್ಲ ಇದು. ಹಾಂ ತಕೋ ಬೇಕ. ಹಮಾರ ಸಬ್ ಛೋಡ್ಕೆ ಬಸ್ ತೆರೆ ಬೈ ಲೇತೆ ರೀ. ನೋಡಿ ಇವತ್ತು ಭಾಳ ದಿನ ಆಗ್ಬಿಟ್ಟೈತೆ ನಾವು ರೇಸ್ ಫಿಟ್ ಕೇಳಿಲ್ಲಲ್ಲ. ಲಾಸ್ಟ್ ಕೇಳಿದ್ ನಾವು IBW ಅಲ್ಲಿ. ಚಾವಿ ಕೊಡ್ಪ ನೀ. ನಾನು ಇದು ಹಾಕಿನಿ ನೀ ಹೇಳಿದ್ಮೇಲೆ. DTC -7. ಕ್ರೇಜಿ ಎಲ್ಲ ಸೀನ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಐತೆ. ಈಗ ನಾನು CBR ಅಲ್ಲಿ ಬರ್ತೀನಿ. ನಾವು ಯಾವಾಗಲೂ ಗೇರಲ್ಲಿ ನಿಲ್ಲಿಸ್ತೀವಲ್ಲ, ಇದು ಈಗ ನಾಡಿದ್ದಾಗತ್ತೆ. ಇಲ್ಲ ಬಂತು. ಎಲ್ಲೈತೆ ಇಲ್ಲೈತೆ ಇದ್ರ ಕಿ. ಸ್ಮೂತ್ ಇದೆ. ಸೊ ಇವಾಗ ನಾವು CBR ಅಲ್ಲಿ ಬರೋಣ. ಸೊ ಒಂದು S1000 M Sport, ಒಂದು ಸಿಂಹ, ನಮ್ಮದೊಂದು 800. ಅದಾದಮೇಲೆ ಫುಲ್ಲು ಶೋ ಸ್ಟಾಪರ್ ಬಂದ್ಬಿಟ್ಟು ನಮಗೆ CBR. ಇದು ನಮ್ಮ ಮಂದರಿನ ರೆಕಮೆಂಡೇಷನ್ ಮೇಲೆ ಅಯಾನು CBR ಬೇಕು SP ಎಡಿಷನ್ನು ಅಂತ ಹೇಳ್ಬಿಟ್ಟು ಅಟ್ಟ ಗಿಟ್ಟ ಎಲ್ಲ ಮಾಡ್ಕೊಂಡು ಎತ್ಕೊಂಡ್ಬಿಟ್ಟವ್ರೆ. ಇದ್ರದ್ದು ಕ್ರೇಜ್ ಇದೆ. ಇದ್ರದ್ದು ಎಕ್ಸಾಸ್ಟ್ ನೋಡಿ ಕೇಳಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಇದೆ. ಇಲ್ಲಿ ನೋಡಿ ಹಿಂಗೆ ಇಲ್ಲಿ ಆಫ್ ಇರ್ಬೇಕಾರೆ ಇದನ್ನು ಒತ್ತಿದ್ರೆ ಆಗತ್ತೆ, ಸ್ಟಾರ್ಟ್ ಆಗ್ತಾ ಇಲ್ಲ. ಅದು ನಾನು ಏನಾಯ್ತಪ್ಪ ಅಂತ ಅಂದ್ಕೊಂಡೆ. ಇಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ ಮೈಕೆ ಇಟ್ಟಿದ್ದೀನಲ್ಲಿ ಫುಲ್. ಇದು ಪ್ರಾಪರ್ ಸೂಪರ್ ಬೈಕ್ ಅನ್ಸತ್ತಿದ್ದು ನೋಡಿ ಹಂಗೆ. ನಾನು ಲಾಸ್ಟ್ ಟೈಮ್ ಓಡಿಸಿದ್ದು ನಮ್ಮ ಮಂದಾರ ಹತ್ರ ಇತ್ತು ಒಂದು CBR SP 2018. ಇದು 1679 ಇರಬೇಕು ಅನ್ಸುತ್ತೆ ಮಾಡಲು. ಅಯ್ಯನ್ ಇದನ್ನು ತಗೊಂಡಾಗ ನಾನು ಅಂದ್ಕೊಂಡಿದ್ವಿ ನಾವು, ಓ ಎಲ್ಲಪ್ಪ ಸಿ ಬಿ ರೋಡ್ಸನ್ನು ನಾವು ಅಂತೆಲ್ಲ ಹೇಳ್ಕೊಂಡು. ಎಲ್ಲ ಸ್ವಲ್ಪ ಫ್ಯೂಲಪ್ ಮಾಡಿಸ್ಕೊತಾ ಇದ್ದೀವಿ, ಫಸ್ಟು ಫ್ಯೂಲಪ್ ಮಾಡಿಸ್ಕೊಂಡು ಹೋಗೋಣ. Never under y'all, never ever, I'm forever on. Check my rep and all, check my repertoire, don't check me now. Less is checks involved, I've been feeling like I'm next to God. Next to God, next to God.